रमेश कुमार बग्गे प्रीति इद्रे राजीनामे कोट्टु पक्षक्के राजीनामे कोट्टु एमएलएगे राजीनामे कोट्टु ओगि अवरिगे प्रचार माडि नम्मदे अंत तप्पिल्ल सर अवरु हिरियरु ನಾವೇನಾದರೂ ತಪ್ಪು ಮಾಡಿದಾಗ ಚಿಕ್ಕವರು ನಮಗೆ ಬುದ್ಧಿ ಹೇಳೋ ವಯಸ್ಸು ಅವರು ತಪ್ಪು ಮಾಡಿ ನಾವು ನಮ್ಮಿಂದ ಹೇಳಿಸ್ಕೊಳ್ಳೋ ವಯಸ್ಸಲ್ಲ ಪಕ್ಷದಲ್ಲಿ ಇದ್ದುಕೊಂಡು ಪಕ್ಷದ ಕಾರ್ಯಕರ್ತರ ಶ್ರಮ ವಹಿಸಿ ಗೆಲ್ಲಿಸಿ ಇರುವಂತ ಎಲ್ಲ ಕಾರ್ಯಕರ್ತರಿಗೂ ಅವರು ಒಂಥರ ಮೋಸ ಮಾಡಿದಂಗಾಗಿದೆ ದ್ರೋಹ ನಿಮ್ಗೆ ಏನಾದರೂ ಪಕ್ಷದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೋಲಾರ ಶಾಸಕ ಶ್ರೀನಿವಾಸ ಗೌಡರು ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾಗಿ ಇದೀಗ ಕಾಂಗ್ರೆಸ್ ಪಕ್ಷದ ಶಾಸಕರ ಪರವಾಗಿ ಮಾತನಾಡುತ್ತಿರುವುದು ಖಂಡನೀಯ ಕಾಂಗ್ರೆಸ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅವರ ಜೊತೆನೇ ಇರಲಿ ಎಂದು ಯುವ ಘಟಕದ ರಾಜ್ಯ ಕಾರ್ಯದರ್ಶಿ ಸಂತೋಷ್ ರೆಡ್ಡಿ ಶ್ರೀನಿವಾಸ ಗೌಡ ಅವರಿಗೆ ಸವಾಲು ಹಾಕಿದರು ಕೋಲಾರ ನಗರದ ಪತ್ರಕರ್ತ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೋಲಾರ ತಾಲೂಕಿನ ಹೋಳೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ತಮ್ಮ ಮಗನನ್ನ ನಿಲ್ಲಿಸಲು ಕಾಂಗ್ರೆಸ್ ಪರವಾಗಿ ಮಾತನಾಡುತ್ತಿರುವ ಶಾಸಕರು ತಮ್ಮ ಪಕ್ಷದ ಕಾರ್ಯಕರ್ತರು ತಪ್ಪು ಮಾಡಿದ್ರೆ ತಿಳಿ ಹೇಳುವ ಸ್ಥಾನದಲ್ಲಿರೋದನ್ನ ಮರೆತಿದ್ದಾರೆ ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಬೇಡಿ ರಾಜಕೀಯವಾಗಿ ಬೆಳೆಯಬೇಕೆಂದಿದ್ರೆ ಮೊದಲು ರಾಜೀನಾಮೆ ಕೊಟ್ಟು ಯಾವ ಪಕ್ಷಕ್ಕೆ ಬೇಕಾದರೂ ಹೋಗಿ ಎಂದರು ಅದು ಜಿಲ್ಲಾಧ್ಯಕ್ಷರ ವಿರುದ್ಧವಾಗಿ ರಮೇಶ್ ಕುಮಾರ್ ಅನ್ನ ಗೆಲ್ಲಿಸಿ ವೆಂಕಟ ಶಿವಾರೆಡ್ಡಿ ಅವರನ್ನ ಸೋಲಿಸಿ ಅಂತ ಹೇಳಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇದು ನಮ್ಮ ಪಕ್ಷದ ವತಿಯಿಂದ ನಾವು ತುಂಬಾ ಖಂಡಿಸ್ತಾ ಇದ್ದೇವೆ ಕೋಲಾರ ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರ ಪರವಾಗಿ ನಾವು ಖಂಡಿಸ್ತಾ ಇದ್ದೇವೆ ಇಷ್ಟು ವರ್ಷಗಳ ಕಾಲ ಜೆಡಿಎಸ್ ಪಕ್ಷದಲ್ಲಿ ಅವರು ಇದ್ದು ಅನುಭವಿಸಿ ಅಧಿಕಾರವನ್ನ ಪಡೆದು ಈ ರೀತಿ ಹೇಳಿಕೆಗಳು ಕೊಡಬಾರದಾಗಿತ್ತು ಯಾಕಂದ್ರೆ ನಾವೆಲ್ಲ ಅವರ ಮೇಲೆ ಬೇರೆ ಬೇರೆ ರೀತಿ ಪ್ರತಿಭಟನೆ ಮಾಡಬಹುದಾಗಿತ್ತು ನಾವು ಮಾಡಲಿಲ್ಲ ಯಾಕಂದ್ರೆ ಅವರ ಮೇಲೆ ಗೌರವ ಇದೆ ತುಂಬಾ ಗೌರವ ಇದೆ ಅದಕ್ಕೋಸ್ಕರ ನಾವು ಮಾಡಲಿಲ್ಲ ಯಾರು ಜನ ಯಾರು ಮಾಡಕ್ಕೆ ಮುಂದೆ ಬರ ನಾವು ಬೇಡ ಅಂತ ಹೇಳಿ ಆದ್ರೆ ಇವರು ಏನಾದರೂ ಆತರ ರಮೇಶ್ ಕುಮಾರ್ ಬಗ್ಗೆ ಪ್ರೀತಿ ಇದ್ರೆ ರಾಜೀನಾಮೆ ಕೊಟ್ಟು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಎಂಎಲ್ಎಗೆ ರಾಜೀನಾಮೆ ಕೊಟ್ಟು ಹೋಗಿ ಅವರಿಗೆ ಪ್ರಚಾರ ಮಾಡಲಿ ನಮ್ದೇ ಏನು ತಪ್ಪಿಲ್ಲ ನಮ್ದೇ ತಕರಾರು ಇಲ್ಲ ಅದು ಅವ್ರಿಗೂ ತಪ್ಪು ಬರಲ್ಲ ಆದರೆ ಪಕ್ಷದಲ್ಲಿ ಇದ್ದುಕೊಂಡು ಪಕ್ಷದ ಕಾರ್ಯಕರ್ತರ ಶ್ರಮ ವಹಿಸಿ ಗೆಲ್ಲಿಸಿ ಇರುವಂತ ಎಲ್ಲ ಕಾರ್ಯಕರ್ತರಿಗೂ ಅವರು ಒಂಥರ ಮೋಸ ಮಾಡಿದಂಗಾಗಿದೆ ದ್ರೋಹ ಮಾಡಿದಂಗಾಗಿದೆ ಅದರಿಂದ ನಾವುಗಳೇ ಅವರಿಗೆ ಅರ್ಥೈಸಬೇಕು ಯಾಕಂದ್ರೆ ನೀವು ಪಕ್ಷದಲ್ಲಿದ್ದು ಈ ರೀತಿ ದ್ರೋಹದ ಮಾತು ಹೇಳ್ತಾ ಇದ್ದೀರಿ ಇದು ಸರಿಯಾಗಿಲ್ಲ ಅಂತ ತಾವುಗಳೇ ಅವ್ರಿಗೆ ಅರ್ಥೈಸಬೇಕು ಅಂತ ಹೇಳಿ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾರೆ ಎಲ್ಲೂ ವಿಧಾನಸೌಧದಲ್ಲಿ ಮಾತಾಡ್ತಾರೆ ಆದ್ರೆ ಅವರೇ ಈ ರೀತಿ ಮಾಡೋದು ಮಾತಾಡೋದು ಸರಿಯಿಲ್ಲ ಅಂತ ನನಗೆ ಅನಿಸ್ತದೆ ಮತ್ತೆ ಇವತ್ತು ರಮೇಶ್ ಕುಮಾರ್ನ ಗೆಲ್ಲಿಸಿ ಅಂತ ಹೇಳ್ತಾರೆ ಅವರ ಜೀವ ಇರೋ ತನಕ ಗೆಲ್ಲಿಸಿ ಅಂತ ಹೇಳ್ತಾರೆ ಆದ್ರೆ ಇವತ್ತು ನಮ್ಗೆ ಈಗ ಶ್ರೀನಿವಾಸ ಗೌಡರು ಈ ಪಕ್ಷಕ್ಕೆ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ ಸಿದ್ಧಾಂತ ಕ್ಯಾಂಪೇನ್ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಮೊನ್ನೆ ಶ್ರೀನಿವಾಸ ಗೌಡರು ಮಗನನ್ನ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಅಲ್ಲಿ ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ ಅವರು ಏನೇ ಮಾಡಿದ್ರು ಸಂತೋಷನೇ ಆದ್ರೆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಯಾವುದೇ ಪಕ್ಷ ಸೇರ್ಕೊಳ್ಳಿ ನಮಗೂ ಸಂತೋಷನೇ ಅವ್ರು ಎಲ್ಲಾದ್ರೂ ಬೆಳೆಯಲಿ ಅಂತ ಸರ್ ಅವರು ಹಿರಿಯರು ನಾವೇನಾದರೂ ತಪ್ಪು ಮಾಡಿದಾಗ ಚಿಕ್ಕವರು ನಮಗೆ ಬುದ್ಧಿ ಹೇಳೋ ವಯಸ್ಸು ಅವರು ತಪ್ಪು ಮಾಡಿ ನಾವು ನಮ್ಮಿಂದ ಹೇಳಿಸ್ಕೊಳ್ಳೋ ವಯಸ್ಸಲ್ಲ ಶ್ರೀನಿವಾಸ ಗೌಡರಿಗೆ ನಾವು ಮನವಿ ಮಾಡ್ತೀವಿ ನಿಮ್ಗೆ ಏನಾದರೂ ಪಕ್ಷದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಬೇಡಿ ಪಕ್ಷ ಬಿಟ್ಟು ಆರಾಮಾಗಿ ಎಲ್ಲೋ ನಿಮ್ಗೆ ಎಲ್ಲಿ ಇಷ್ಟ ಬಂದ್ರೆ ಅಲ್ಲಿ ನೀವು ಬೆಳ್ಕೊಳ್ಳಿ ಅಂತ ನಾವು ಈ ಮೂಲಕ ಮನವಿ ಮಾಡ್ತೀವಿ ಪಕ್ಷದಲ್ಲಿ ಇಷ್ಟ ಇಲ್ಲ ಅಂದ್ರೆ ಬೇರೆ ಪಕ್ಷಕ್ಕೆ ಹೋಗ್ಬೋದು ಅವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು ಪಕ್ಷದಲ್ಲಿ ಇದ್ದುಕೊಂಡೆ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಬಾರದು ಅನ್ನೋದು ನಮ್ಮ ಆಗ್ರಹ ಜೊತೆಗೆ ವಿಧಾನಸೌಧದಲ್ಲಿ ಮಾನ್ಯ ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ದಾಗ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿದ್ರು ಅಂತ 16 ಜನನ ಸಸ್ಪೆಂಡ್ ಮಾಡಿದ್ರು ಇವತ್ತು ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡೋ ಶ್ರೀನಿವಾಸ ಗೌಡರನ್ನು ಜೊತೆಗೆ ಇಟ್ಕೊಂಡಿದ್ದಾರೆ ಇದು ಸಿದ್ಧಾಂತಗಳು ಎಲ್ಲಿಂದ ಬಂತು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸಿದ್ಧಾಂತಗಳ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾರಲ್ವಾ
ಮನೆ ಮನೆಯಲ್ಲಿ ಕಳ್ಳತನ ಮಾಡಿದವರು ನಮ್ಮ ಮನೆಯಲ್ಲಿ ಇದ್ದವರನ್ನ ತಪ್ಪಲ್ಲ ಬೇರೆ ಮನೆಯಲ್ಲಿ ಯಾರಾದರೂ ಕಳ್ಳತನ ಮಾಡಿದ್ರೆ ಅದು ತಪ್ಪು ಅನ್ನೋದು ಇದು ಯಾವ ಯಾವ ಸಿದ್ಧಾಂತ ನೀವು ತುಂಬ ನೋವಿನಿಂದ ಈ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಎಲ್ರಿಗೂ ನೋವಿದೆ ಈ ಕೂಡಲೇ ಇದರ ಬಗ್ಗೆ ಏನಾದರೂ ನಿರ್ಧಾರ ತಗೋಬೇಕು ಅಂತ ಹೇಳಿಬಿಟ್ಟು ನಾವು ಹೈಕಮಾಂಡ್ಗೂ ಹೇಳಿದ್ದೀವಿ ಅವರು ದೇವೇಗೌಡ ಅವರು ಡೆಲ್ಲಿಯಲ್ಲಿ ಇದ್ದಾರೆ ಬಂದ ತಕ್ಷಣ ಇದ್ರ ಬಗ್ಗೆ ಕ್ರಮ ತಂದುಕೊಳ್ತಾರೆ ಅದು ಮುಂಚಿತವಾಗಿ ನಮ್ಮ ಶ್ರೀನಿವಾಸ್ ಗೌಡರು ಪಕ್ಷಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ।